2023 ಬಗ್ಗೆ ಈಗ ಆಲ್ರೆಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ, ಕಡೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ನಾನು ಇವತ್ತು ಬಂದಿರೋದು ನನಗೆ ಒಂದು ಆಶ್ಚರ್ಯ. ಇಲ್ಲಿ ನಾನು ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲೇ ಇರಲಿಲ್ಲ. ಹೇಳಿ ಕೇಳಿ ಶುಕ್ರವಾರ ಪುಷ್ಯ ಮಾಸ, ಇವತ್ತಿಂದ ಬಾದಾಮಿ ಬನಶಂಕರಿಗೆ ಅರ್ಧಾಷ್ಟಮಿ ಅಂತ ಹೆಸರು. ಇಲ್ಲಿಂದ ಪೌರ್ಣಮಿಯವರೆಗೆ ಬನಶಂಕರಿ ಉತ್ಸವ ನಡೆಯುತ್ತೆ. ಪೌರ್ಣಮಿ ದಿವಸ ಅವಳಿಗೆ ರಥೋತ್ಸವ ಆಗುತ್ತೆ. ನನ್ನ ಆರಾಧ್ಯ ದೇವತೆ ಅವಳು. ನಮ್ಮನೇಲಿ ನಮ್ಮ ಶ್ರೀಪಾದ ಮಠದವರಿಗೆ ಒಂದು ಕೊಟ್ಟದ್ದು ಬನಶಂಕರಿ ನಮ್ಮಲ್ಲಿದೆ. ಅದನ್ನು ಪೂಜೆ ಮಾಡೋ ದಿವಸ ನಾನು ಯಾವತ್ತೂ ಹೋದನಲ್ಲ, ಆದರೂ ಬಂದು ಕೂತ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಅವಳ ಚಿತ್ತ. ನಾನು ಜನಕ್ಕೆ ಇಷ್ಟೇ ಸಂದೇಶ ಕೊಡತಕ್ಕಂಥದ್ದು, ಸರ್ಕಾರ ಏನು ಬೇಕಾದ್ರೂ ಹೇಳಲಿ, ಸರ್ಕಾರ ಏನು ಬೇಕಾದ್ರೂ ಮಾಡಲಿ, ನಮ್ಮ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಅಕ್ಕ ತಂಗಿಯರು ಮಾತೆಯರು. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಹಿರಿಯರು ಕಿರಿಯರು ಎಲ್ಲ ಮಕ್ಕಳು ದೈವಾಸಕ್ತರಾಗಿ ಪ್ರಾರ್ಥನೆ ಮಾಡಿ. ನಿಜವಾಗಲೂ ರೋಗ ಭೀತಿಗೆ ಹೆದರಬೇಡಿ, ಯಾವ ರೋಗ ಇಲ್ಲ. ಮನೆಯಲ್ಲೇ ಬೇಕಾಷ್ಟು ಕೆಣ್ಣು ಕೆಮ್ಮು ನೆಗಡಿ ಬಂದರೆ ನಿಮ್ಮ ಅಜ್ಜಿ ಏನು ಕೊಡ್ತಿದ್ರು? ಒಂದು ಕಷಾಯ ಕೊಡ್ತಿದ್ರು, ಅಥವಾ ಒಂದು ಶುಂಠಿ ಕೊಡ್ತಿದ್ರು, ಅದು ನನಸ್ಕಾಳು ಓಡಿ ಮಾಡಿ ಕೊಡ್ತಿದ್ರು. ಕೆಮ್ಮು ಜಾಸ್ತಿ ಆದರೆ ವಿಳ್ಳೆದೆಲ ಮೆಣಸು ಹಾಕಿ ಕಲಸಕ್ಕೆ ಅಗ್ಜಿಗಿ ಹೋಗುತ್ತೆ. ಅದವರು ಔಷಧಗಳ ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ವೈದ್ಯರನ್ನು ನೋಡಿ, ವೈದ್ಯೋ ನಾರಾಯಣ ಹರಿ. ವೈದ್ಯರಿರೋದು ನಮ್ಮ ರೋಗ ನಮ್ಮ ರೋಗವನ್ನು ತಡೆಗಟ್ಟಕ್ಕೆ ಬರತಕ್ಕಂಥದ್ದು. ಅವರು ನೋಡಿ ಹೆದರೋ ಅಗತ್ಯ ಇಲ್ಲ, ಯಾರು ಮರಣ ಭೀತಿ ಇಲ್ಲ, ರೋಗ ನಿಯಂತ್ರಣಕ್ಕೆ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಇವತ್ತೇ ಹೇಳಿದ್ದೇನೆ, ಮೇಷರಾಶಿ ಗುರು ಬಂದಾಗ ಆ 1 ವರ್ಷದಲ್ಲಿ ಹೊಸದಾಗಿ ಇನ್ನೇನು ಸಾಂಕ್ರಾಮಿಕ ಕ್ರಿಯೆ ಉತ್ಪನ್ನವಾಗ್ಬೋದು. ಅದಕ್ಕೆ ದೈವಭಕ್ತಿಯೇ ಮುಖ್ಯ ಅಷ್ಟೇ. ನಿರೋಗದಿಂದ ಇರಬೇಕು ಅಂತಾದರೆ ದೈವಭಕ್ತಿ ಅಂದೇ ಮೃತ್ಯುವನ್ನು ಒಬ್ಬನೇ ಕಾಪಾಡ್ತಕ್ಕಂಥದ್ದು ನಮ್ಮ ರಾಷ್ಟ್ರದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ. ಇಲ್ಲಿ ಯಾವ ಒಂದು ರೋಗದ ಭೀತಿ ಇಲ್ಲ, ಅದನ್ನು ದೊಡ್ಡದು ಮಾಡೋದು ಬೇಡ. ಸರ್ಕಾರ ನಿಂತ್ಕೊಂಡು ಜನಕ್ಕೆ ಏನು ಕೊಡಬೇಕು ಕೊಡಲಿ, ರೂಲ್ ಹೇಳ್ತಾರೋ ಹೇಳಿ ಅದು ಮಾಡೋಣ. ಆದರೆ ನಾನು ಇಷ್ಟೇ ಕೇಳೋದು, ಏನೂ ಮಾಡಬೇಡಿ. ನೋಡಿ, ಏನೂ ನಿಮ್ಮನ್ನು ಕೇಳಿದ್ರೆ ಕೊಡೋನು ಒಬ್ಬನೇ ಕೊಡೋನು, ದತ್ತ ಒಬ್ಬನೇ. ಏನು ಮಾಡಬೇಡಿ, ಬೆಳಗ್ಗೆ ಎದ್ದು 10 ಸಲ ನೀವು ಓಂ ರಾಮ್ ದತ್ತಾತ್ರೇಯ ನಮಃ ಅಂತ ಹೇಳ್ತಾ ಇರಿ. ನಿಮ್ಮನ್ನು ಯಾರು ನಿಮ್ಮ ಶರೀರದ ಅಂಗ ಮುಟ್ಟುಬಿಟ್ರೆ ನಾನು ಕೇಳಿ ಆ ಉತ್ತರ ಕೊಡ್ತೀನಿ. ನಾನು ಇಂಥ ಮಹಾಮಂತ್ರ ಇದೆ, ದತ್ತನ ಧ್ಯಾನ ಮಾಡಲಿ, ಸುಬ್ರಹ್ಮಣ್ಯನ ಧ್ಯಾನ ಮಾಡಲಿ, ಸಕಲೋಗ ಪರಿಹಾರ ಸುಬ್ರಹ್ಮಣ್ಯ ದೇವರೇ, ಆ ಸುಬ್ರಹ್ಮಣ್ಯ ದೇವನ ಪ್ರಾರ್ಥನೆ ಮಾಡಲಿ, ರೋಗರು ಬರಲ್ಲ. ಅದುವೇ ಹೇಳಿ ಕೇಳಿ 6 ಪಡೆ ವೀಡು ತಮಿಳ್ನಾಡಲ್ಲಿ ಇದ್ದರೂ 6 ಪುಣ್ಯಕ್ಷೇತ್ರಗಳು, ದೊಡ್ಡ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಇದ್ದಾನೆ. ಇಲ್ಲಿ ಯಾವ ಭೀತಿ ಬರುತ್ತೆ? ಘಾಟಿ ಸುಬ್ರಹ್ಮಣ್ಯ ಇದೆ, ಆದಿ ಸುಬ್ರಹ್ಮಣ್ಯ ಇದೆ, ಏನೂ ಆಗೋದಿಲ್ಲ. ದೇವರು ನಮ್ಮ ರಾಜ್ಯ ಜನಕ್ಕೆ ಆರೋಗ್ಯವನ್ನು ಕೊಡಲಿ, ನಿತ್ಯ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ತಂದೆಯವರು ಶಂಕರನಾರಾಯಣ ಪರಮ ಪೂಜ್ಯರು, ನಮ್ಮ ತಾಯಿಯವರು ಬೇಕಾಷ್ಟು ಅನ್ನ ಹಾಕಿದವರು, ಒಂದೇ ಮಾತು ಹೇಳೋರು, ನೋಡಪ್ಪ ಸ್ವಾರ್ಥ ಮಾಡಬೇಡಿ, ರಾಷ್ಟ್ರಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ, ಬದಲು ನಮ್ಮ ದೇಶ ನಮ್ಮ ರಾಜ್ಯ ಜನಗಳು ಚೆನ್ನಾಗಿರಲಿ ಪ್ರಾರ್ಥನೆ ಮಾಡಿ ಅಂತ ನಿತ್ಯ ಪ್ರಾರ್ಥನೆ ಇದೆ. ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಸಲಹೆ ಮಾರ್ಗದರ್ಶನ ನನಗೆ ಅಲಾಗಿದ್ದೆಲ್ಲ ಮಾಡ್ತೀನಿ. ಖಂಡಿತ ರೋಗ ಭಯಬಿಟ್ಟು ಸುಖವಾಗಿ ಜೀವನ ಮಾಡಿ. ನಿಮ್ಗೆ ಯಾರಿಗೂ ಏನೂ ಆಗಲ್ಲ, ಏನು ಅದರಲ್ಲ ಏನು ಬೇಕಿಲ್ಲ. ಸರ್ಕಾರ ಮತ್ತೆ ಒತ್ತು ಹೇಳ್ತೇನೆ, ಸರ್ಕಾರ ಭೀತಿ ಹುಟ್ಟಿಸಿ ಜನಗಳನ್ನು ಕಾಡ್ಗಿಜ್ಜೆಬ್ಬಿಸಿ ಅವ್ರನ್ನ ಓಡೋ ರೀತಿ ಮಾಡೋದು ಬೇಡ, ಭಯದಿಂದ ಓಡೋದಂತೆ ಮಾಡೋದು ಬೇಡ. ಅದು ಅದು ಧರ್ಮ ಅಲ್ಲ, ರಾಜಧರ್ಮ ಅಲ್ಲ, ಅದು ರಾಜನೀತಿ ಅಲ್ಲ ಅಂತ ಹೇಳ್ತಾ ಸರ್ವರು ಮಂಗಳ ಉಂಟು ಮಾಡಲಿ, ಶಾರದಾಂಬೆ ಕಾಪಾಡಲಿ, ಬನಶಂಕರಿ ಅವಳ ವನವನ್ನು ಕಾಪಾಡಿಕೊಂಡು ಇಡೀ ರಾಷ್ಟ್ರವೇ ಅವಳ ವನ, ಅವಳು ಕಾಪಾಡಿಕೊಳ್ಳಿ, ಸಮೃದ್ಧಿಯಾಗಿ ಮಳೆಯಾಗಿ ಒಳ್ಳೆಯ ಬೆಳೆ ಮಳೆ ಎಲ್ಲ ಸಸ್ಯಾಹಾರಗಳನ್ನು ಕೊಟ್ಟು ಎಲ್ಲರೂ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಮಾತ್ರ ಮುಗಿಸ್ತೇನೆ. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.